ನಂಬಿದ ಕೈಗಳೆಲ್ಲ ನಮ್ಮನ್ನು ಕೈ ಬಿಟ್ಟಾಗಲೇ ತಿಳಿಯೋದು, ಕಾಣದ ಕೈಯೊಂದು ನಮ್ಮನ್ನು ಕೈ ಹಿಡಿಯುತ್ತದೆಂದು. ಕಾಮನ ಬಿಲ್ಲು ಒಂದೇ ಸಾರಿ 7 ಬಣ್ಣಗಳನ್ನು ತೋರಿಸುತ್ತೆ, ಆದರೆ ಈ ಮನುಷ್ಯ ಟೈಮ್ ನೋಡಿ ಒಂದೊಂದೇ ಬಣ್ಣವನ್ನು ಬದಲಿಸುತ್ತಾನೆ. ಆತುರದ ನಿರ್ಧಾರ ಬದುಕನ್ನು ಬೆಂಕಿಗೆ ತಳ್ಳುತ್ತದೆ, ಅರಿತು ಮಾಡುವ ನಿರ್ಧಾರ ಬದುಕಿಗೆ ಬೆಳಕನ್ನು ತೋರುತ್ತದೆ. ನಂಬಿಕೆ ತಾಳ್ಮೆ ನಿಮ್ಮಲ್ಲಿದ್ದರೆ ಅದರ ಫಲ ಮುಂದೊಂದು ದಿನ ಸಿಹಿಯನ್ನು ನೀಡುತ್ತದೆ. ಒಳ್ಳೆಯ ಜನರನ್ನು ಪರೀಕ್ಷೆ ಮಾಡಬೇಡಿ, ಏಕೆಂದರೆ ಅವರಿಗೆ ನೋವಾದರೆ ಮಾತಿಗೆ ಮಾತು ಕೊಡೋದಿಲ್ಲ, ಬದಲಾಗಿ ನಿಮ್ಮ ಜೀವನದಿಂದ ಬಹಳ ದೂರ ಸರಿಯುತ್ತಾರೆ. ನಿಮ್ಮ ಕಣ್ಣ ನೀರೇ ಈ ಜಗತ್ತಿನಲ್ಲಿ ಪರಿಶುದ್ಧ, ಏಕೆಂದರೆ ಆ ಕಣ್ಣೀರು ಕೆಟ್ಟವರಿಂದ ಬರುವುದಿಲ್ಲ, ಒಳ್ಳೆಯ ಮನಸ್ಸುಗಳಿಂದ ಮಾತ್ರ ಕಣ್ಣೀರು ಬರಲು ಸಾಧ್ಯ. ಸ್ನೇಹ ಮನಸ್ಸಿದ್ದರೆ ಬರುತ್ತೇನೆ ಅನ್ನೋದು ಪ್ರೀತಿ, ದುಡ್ಡಿದ್ದರೆ ಬರುತ್ತೇನೆ ಅನ್ನೋದು ಸಂಬಂಧ. ಏನು ಬೇಡ, ನಾನಿದ್ದೇನೆ ಬಾ ಅನ್ನೋದೇ ಈ ಸ್ನೇಹ. ದಟ್ ಈಸ್ ದ ಪವರ್ ಆಫ್ ಫ್ರೆಂಡ್ಶಿಪ್. ಕಣ್ಣೀರಿನ ರುಚಿ ಹೇಗಿರುತ್ತದೆ ಎಂದು ಕೇಳಿದರೆ, ಕಣ್ಣಿಗೆ ಸಪ್ಪೆಯಾಗಿ, ನಾಲಿಗೆಗೆ ಉಪ್ಪಾಗಿ, ಹೃದಯಕ್ಕೆ ನೋವಾಗಿ, ಎದುರಿನವರಿಗೆ ತಮಾಷೆಯಾಗಿ, 4 ಜನರಿಗೆ ನಗೆಯಾಗಿ, ಮನಸ್ಸಿಗೆ ಭಾರವಾಗಿರುತ್ತದೆ. ವೇದವನ್ನು ಓದಿದವನು ದೊಡ್ಡವರಾಗುವುದಿಲ್ಲ, ಜನರ ವೇದನೆಯನ್ನು ಅರಿತವರು ಮಾತ್ರ ದೊಡ್ಡವರಾಗುತ್ತಾರೆ. ದೇವರು ತಡ ಮಾಡಿದರೂ ನ್ಯಾಯ ಮಾಡುತ್ತಾನೆ, ಅನ್ಯಾಯ ಮಾಡುವುದಿಲ್ಲ. ತಡ ಆಗುವುದರ ಹಿಂದೆ ಅದ್ಭುತಗಳು ನಡೆಯುತ್ತವೆ, ಕಾದು ನೋಡಬೇಕು ಅಷ್ಟೇ. ನಮ್ಮ ದುಃಖಕ್ಕೆ ಕಾರಣ ನಾವು ಮಾಡುವ ಪಾಪ ಕರ್ಮಗಳ ಪ್ರತಿಫಲವೇ ಆಗಬೇಕಿಲ್ಲ. ಕೆಲವೊಮ್ಮೆ ನಮ್ಮ ಅತಿಯಾದ ಒಳ್ಳೆಯತನದಿಂದಲೂ ಕೂಡ ನಾವು ದುಃಖವನ್ನು ಪಡಬೇಕಾಗುತ್ತದೆ. ಕೆಲವೊಮ್ಮೆ ನೋವುಗಳನ್ನು ಹಂಚಿಕೊಳ್ಳೋಕ್ಕೂ ಭಯ ಆಗುತ್ತೆ, ಏಕೆಂದರೆ ನೋವುಗಳನ್ನು ಹಂಚಿಕೊಳ್ಳಲಿಲ್ಲ ಅನ್ನೋ ನೋವಿಗಿಂತ ಹಂಚಿಕೊಂಡ ಮೇಲೂ ಅವರಿಗೆ ಅರ್ಥವಾಗಲಿಲ್ಲ ಅನ್ನೋ ನೋವು ಜಾಸ್ತಿ ಕಾಡುತ್ತದೆ. ಅಂದುಕೊಳ್ಳುವುದು ಜೀವನವಲ್ಲ, ಹೊಂದಿಕೊಳ್ಳುವುದು ಜೀವನ. ಮನುಷ್ಯನು ಹಾಳಾಗುವುದು ಎರಡೇ ವಿಷಯಗಳಿಂದ, ಒಂದು ಯಾರೋ ಹೇಳಿದ್ದನ್ನು ಕೇಳಿ, ಇನ್ನೊಂದು ಕೇಳಿದ್ದನ್ನು ಇನ್ನೊಬ್ಬರಿಗೆ ಹೇಳಿ. ನಗುವಾಗ ನೀರು ಕುಡಿಯುವುದು ಎಷ್ಟು ಕಷ್ಟವೋ, ಮನಸ್ಸಿಗೆ ನೋವಾದಾಗ ಕಣ್ಣೀರು ತಡೆಯುವುದು ಅಷ್ಟೇ.